ಅದು ನೀರ್ ಬೇಕಾಗಿತ್ತು. ಒಳ್ಳೆ ಹುಡುಗ ಅಲ್ಲ ಕಣೋಗುರು, ನೀರ್ ಕೇಳೋದನ್ನು ಒಳ್ಳೆ ಆಸೆ ಕೇಳ್ದಂಗೆ ಕೇಳ್ತಾ ಇದೆಯಲ್ಲೋ, ತಡಿ ಕೊಡ್ತೀನಿ. ಚಿಕ್ಕಮ್ಮ ಅದು ಕೊಟ್ಬಿಡಿ. ಗುರು ನೀರು ನಿನಗಲ್ವಾ? ನನಗೆ ನನಗೆ ಚಿಕ್ಕಮ್ಮ. ಮತ್ತೆ ಕುಡಿಮಗ? ಹಾ ಕುಡಿತೀನಿ. ಚಿಕ್ಕಮ್ಮ ಅದು ಸೆಕೆ ಜಾಸ್ತಿ ಅಲ್ವಾ, ಆಗಾಗ ಬಾಯಕೆ ಆಗ್ತಾ ಇರುತ್ತೆ, ಅದಕ್ಕೆ ನೀರನ್ನ ರೂಮಲ್ಲಿ ಇಟ್ಕೊಂಡು ಬಾಯಕೆ ಆದಾಗೆಲ್ಲ ಕುಡಿತಾ ಇರ್ತೀನಿ. ಖಾಲಿ ಆದರೆ ಮತ್ತೆ ಬಂದು ತೊಗೊಂಡೋಗ್ತೀನಿ. ಸರಿ, ನೀವು ಅದಿನ್ನೂ ಮಾಡ್ತಿದ್ರಲ್ಲ ಅದು ಮಾಡಿ, ನಾನು ಬರ್ತೀನಿ. ಗುರು. ಏನು ಚಿಕ್ಕಮ್ಮ? ನಿನಗೆ ಇಸಿಯ ಗೊತ್ತಾಯ್ತಾ ಮಗ? ಯಾವ ವಿಷಯ ಚಿಕ್ಕಮ್ಮ? ಕೇಶವ್ ಬಾಬಾ ಇನ್ನು ಮುಂದೆ ಊರಿನ ಪಂಚಾಯತಿ ನ್ಯಾಯನ ಹೇಳೋಕ್ಕಿಲ್ಲ ಅಂತ ಆ ಸ್ಥಾನನ ಬಿಟ್ಕೊಟ್ಬಿಟ್ರು. ಹಾಂ ಚಿಕ್ಕಮ್ಮ, ವಿಷಯ ಕಿವಿಗೆ ಬಿತ್ತು. ಆದರೆ ಆದರೆ ಅವ್ರು ಯಾಕೆ ಹಿಂಗೆ ಮಾಡಿದ್ರು ಅನ್ನೋದೇ ನಮ್ಗೆ ಯಾರಿಗೂ ಗೊತ್ತೇ ಆಗ್ತಿಲ್ಲ ಮಗ. ಕೇಳಿದ್ರೆ ನನಗೀಗ ನ್ಯಾಯ ಹೇಳೋ ಅರ್ಹತೆ ಇಲ್ಲ ಅಂತ ಏನೇನೋ ಸಮಜಾಯಿಸಿ ಹೇಳ್ತಾರೆ. ನಮಗಂತೂ ಅವ್ರು ಯಾಕೆ ಹಿಂಗೆ ಮಾಡೋರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗೋಗ್ಬಿಟ್ಟೈತೆ. ಊರ್ನವ್ರಿಗೂ ಆಟೇಯ, ಅವ್ರು ಯಾಕೆ ಹಿಂಗೆ ಮಾಡೋರೆ ಅಂತಲೇ ಗೊತ್ತಿಲ್ಲ. ಅಲ್ಲ, ಇದ್ದಕ್ಕಿದ್ದಂತೆ ನ್ಯಾಯ ಹೇಳೋ ಸ್ಥಾನನ ಬಿಟ್ಕೊಡೋ ಅಂಥದ್ದು ಏನಾಗಿರ್ಬೋದು ಅಂತೀನಿ. ನೀನು ಹೇಳ್ತೀನಿ ಬಿಟ್ಟು ಇನ್ನೊಬ್ಬಳ ಜೊತೆ ಇರೋ ವಿಚಾರ ಈ ಮನೆಯಲ್ಲಿ ನನಗೆ ಈ ಸುಬ್ಬಕ್ಕನಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ನಿನ್ನಂಥ ಮಗನ ಹೆತ್ತ ತಪ್ಪಿಗೆ, ಈ ನನ್ನ ಸೊಸೆಗೆ ನ್ಯಾಯ ಕೊಡ್ಸೋಕ್ಕಾಗದೆ ಇರೋ ತಪ್ಪಿಗೆ ಊರ್ನವ್ರಿಗೆಲ್ಲ ಕೊಡ್ತಿದ್ನೆಲ್ಲ ನ್ಯಾಯ, ಆ ಸ್ಥಾನವನ್ನೇ ಬಿಟ್ಕೊಡ್ತು. ನಿನಗೇನಾದರೂ ಗೊತ್ತಾಯ್ತಾ ಗುರು?